ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಹೋದರೆ ಚೆಕ್ ಇನ್ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ನಾನು ಡಿ ಬಿ ಟಿ ಕರ್ನಾಟಕದಲ್ಲಿ ಹೇಗೆ ಚೆಕ್ ಮಾಡೋದು ಮತ್ತು ಅದರಲ್ಲಿ ಯಾವ ಥರ ತೋರಿಸುತ್ತೆ, ನಮ್ಗೆ ಯಾವ ಥರ ದುಡ್ಡು ಬರುತ್ತಾ ಇಲ್ವಾ, ನಿಮ್ಗೆ ಯಾವ ಥರ ಸ್ಯಾಂಕ್ಷನ್ ಆಗಿದೆ ಅಲ್ವಾ, ಯಾವ ಅಕೌಂಟ್ ಲಿಂಕ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚೆನ್ನಾಗಿ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಇದೇ ಥರ ಹೆಚ್ಚು ಜನ ವಿಡಿಯೋನ ಸಪೋರ್ಟ್ ಮಾಡಿ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿ ಅಥವಾ ಹೋಗಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ, ಆಗ ಓಪನ್ ಆಗುತ್ತೆ. ನಂತರ ಓಪನ್ ಆದ ತಕ್ಷಣ ನಿಮಗೆ ಜಸ್ಟ್ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಅದೇ ಮಾಡಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಆಮೇಲೆ ನೀವು ಆಧಾರು ನಿಮ್ಮದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗುತ್ತೆ. ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ, ಅಲ್ಲಿ ಕಾಲಮ್ ರೈಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಐಎರ್ ಬೈ ಅಂತ ಇರುತ್ತಲ್ಲ ರೈಟ್ ಕ್ಲಿಕ್ ಮಾಡಿ, ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ನಿಮ್ಮದು ಆಧಾರ್ ನಂಬರ್ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ. ಅಂತ ಅಂದ್ಬಿಟ್ಟು ನಿಮ್ಮ ಒ ಟಿ ಪಿ ಎಂಟ್ರಿ ಮಾಡಿ, ಜಸ್ಟ್ ವೆರಿಫೈ ಒ ಟಿ ಪಿ ಕೊಡಿ. ನಿಮಗೆ 60 ಡಿಜಿಟ್ ಒ ಟಿ ಪಿ ಬಂದಿರುತ್ತೆ, ನಿಮ್ಮ ಎಸ್ ಎಮ್ ಎಸ್ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ. ಆ 60 ಡಿಜಿಟ್ ಒ ಟಿ ಪಿನ ನೀವು ಜಸ್ಟ್ ಎಂಟ್ರ್ ಮಾಡಿ, ಅಲ್ಲಿ ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ, ಆಮೇಲೆ ಒ ಟಿ ಪಿ ವೆರಿಫಿಕೇಶನ್ ಆಗುತ್ತೆ. ಅಂದರೆ ಎಮ್ ಪಿನ್ ಎಂಟರ್ ಎಮ್ ಪಿನ್ ಅಂತ ಬರುತ್ತೆ, ನಿಮ್ಗೆ ಯಾವ್ದಾದ್ರು ಇಷ್ಟ ಒಂದು 4 ಪಿನ್ಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಪಿನ್ ಥರ ಒಂಥರ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತಾರೆ, ಯಾವುದೋ ಒಂದು 4 ಎಮ್ ಪಿನ್ ಕ್ರಿಯೇಟ್ ಮಾಡಿ ಮತ್ತು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕನ್ಫರ್ಮ್ ನೀವು ಕೊಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್ಸ್. ನಂತರ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಇನ್ ಕೇಸ್ ಆಧಾರ್ ನಂಬರ್ ಮುಂಚೆ ಲಿಂಕ್ ಮಾಡಿದರೆ ನೀವು ಆಧಾರ್ ನಂಬರ್ ಆಲ್ರೆಡಿ ಪ್ರೆಸೆಂಟ್ ಅಂತ ಬರುತ್ತೆ. ಲಿಂಕ್ ಮಾಡಿಲ್ಲ ಅಂದರೆ ಆ ಮುಂಚೆನೇ ಒಂದು ನಿಮ್ಮ ಡೀಟೇಲ್ಸ್ ಬರುತ್ತೆ, ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಓಕೆ ಕೊಟ್ಬಿಟ್ಟು ಅಲ್ಲಿ ಸಬ್ಮಿಟ್ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ನೀವು ಮುಂಚೆ ಲಿಂಕ್ ಮಾಡಿದರೆ ಈ ಥರ ಆಧಾರ್ ನಂಬರ್ ಆಲ್ರೆಡಿ ಪ್ರೆಸೆಂಟ್ ಅಂತ ಬರುತ್ತೆ. ಬಂದ ತಕ್ಷಣ ನಿಮಗೆ ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ಕೇಳುತ್ತೆ, ಅಂದರೆ ನಿಮ್ಮ ಬೆನಿಫಿಷಿಯರಿ ನಿಮ್ಮ ಹೆಸರು ಆ್ಯಡ್ ಆಗಿರುತ್ತೆ, ನಿಮ್ಮ ಹೆಸರು ಕ್ಲಿಕ್ ಮಾಡಿ ಎಂಟರ್ ಎಂ ಪಿನ್ ಅಂತ ಬರುತ್ತೆ. ನೀವು ಆಲ್ರೆಡಿ ಎಂ ಪಿನ್ ಕ್ರಿಯೇಟ್ ಮಾಡಿದ್ದೀರಲ್ಲ, ಆ ಎಂ ಪಿನ ಜಸ್ಟ್ ಎಂಟ್ರಿ ಮಾಡಬೇಕಾಗುತ್ತೆ, ಮತ್ತೆ ಬಿಫೋರ್ ಮತ್ತೆ ಲಾಗಿನ್ ಆಗಬೇಕಾದ್ರೆ ಅದರ ತೋರಿಸುತ್ತೆ. ನಂತರ ಫೈನಲ್ ಬಂದ್ಬಿಟ್ಟು ಈ ಥರ ಇಂಟರ್ವ್ಯೂಸ್ ಓಪನ್ ಆಗುತ್ತೆ. ಪೇಮೆಂಟ್ ಸ್ಟೇಟಸ್, ಆಧಾರ್ ಸ್ಟೇಟಿಂಗ್ ಬ್ಯಾಂಕ್ ಸ್ಟೇಟಸ್, ಪ್ರೊಫೈಲ್ ಕಾಂಟ್ಯಾಕ್ಟ್ ಅಂತ ಬಂದಿರುತ್ತೆ. ನಾನು ಮೊದಲಿಗೆ ಸ್ನೇಹಿತರು ನಮಗೆ ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ಹೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಆಗ ನಮಗೆ ಈ ಥರ ಇಂಟರ್ವ್ಯೂಸ್ ಬರುತ್ತೆ, ಈ ಥರ ನಿಮಗೂ ಬರುತ್ತೆ, ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಬ್ಯಾಂಕ್ ಲಿಕ್ ಆಗಿದೆ ಅಂತ. ನಂತರ ಕ್ಲಿಕ್ ಮಾಡಿದ ತಕ್ಷಣ ನಾನು ಆಧಾರ್ ಹೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟಿವ್ ಆಗಿದೆ ಅಂತ ತೋರಿಸಿದೆ, ಅಪ್ಡೇಟೆಡ್ ಡೇಟ್ ಕೂಡ ತೋರಿಸಿದೆ. ಇದೇ ಥರ ನಿಮಗೂ ತೋರಿಸುತ್ತೆ ನಿಮ್ದು ಯಾವ ಅಕೌಂಟ್ ಲಿಂಕ್ ಆಗಿದೆ ಅಂತ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಡೌಟ್ ಕೂಡ ಕ್ಲಾರಿಫಿಕೇಶನ್ ಆಗುತ್ತೆ ನಿಮಗೆ ವಿದ್ಯಾರ್ಥಿಗಳೇ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗೈತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಆಗ ನೀವು ಜಸ್ಟ್ ಚೆಕಪ್ ಮಾಡ್ಕೋಬೋದು, ನಿಮ್ಮ ಸ್ಕಾಲರ್ಶಿಪ್ ಖಾತೆಗೆ ಬರುತ್ತೆ ಅಂತ ನೀವು ಈಸಿಯಾಗಿ ನೀವು ಜಸ್ಟ್ ಚೆಕಪ್ ಮಾಡ್ಕೋಬೋದು. ನಂತರ ಬಂದ್ಬಿಟ್ಟು ಪೇಮೆಂಟ್ ಸ್ಟೇಟಸ್ ಅಂತ ಬರುತ್ತೆ, ಆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ವಿದ್ಯಾರ್ಥಿಗಳು ನೀವು ಬಂದ್ಬಿಟ್ಟು ನಂತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಿದ್ಯಾರ್ಥಿ FAA ಅಥವಾ ಫೀಸ್ ಕನ್ಸೆಷನ್ ಟು OBC ಸ್ಟೂಡೆಂಟ್ಸ್, ಇನ್ ಕೇಸ್ ನೀವು ಎಸ್ ಎಷ್ಟು ಇದ್ದರೆ ಫೀಸ್ ಕನ್ಸೆಷನ್ ಟು SC ಸ್ಟೂಡೆಂಟ್ಸ್, ಎಷ್ಟಾಗಿದ್ದರೆ ಫೀಸ್ ಕನ್ಸೆಷನ್ ಟು ST ಸ್ಟೂಡೆಂಟ್ಸ್, ನೀವು ಬೇರೆ ಕ್ಯಾಟಗರಿ ಇದ್ದರೆ ಫೀಸ್ ಕನ್ಸೆಷನ್ ನಿಮ್ಮ ಮೈನಾರಿಟಿ ಸ್ಟೂಡೆಂಟ್ಸ್ ಆ ಥರ ನಿಮಗೆಲ್ಲ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಪ್ರೀವಿಯಸ್ ಇಯರ್ ನಿಮಗೆ ಸ್ಕಾಲರ್ಶಿಪ್ ಬಂತ ಈ ಅಕೌಂಟಿಗೆ, ಈ ವರ್ಷ ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿದೆಯಾ, ಸ್ಯಾಂಕ್ಷನ್ ಆಗೂ ಕೂಡ ಬಂದಿದ್ದರೆ ಗೊತ್ತಾಗುತ್ತೆ, ಆ ಥರ ಲಿಂಕ್ ಆಗಿಲ್ಲ ಅಂದರೂ ಕೂಡ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಈ ಥರ ಹೆಚ್ಚು ಹೆಚ್ಚು ವಿಡಿಯೋ ಬೇಕಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರ್.